ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲೆ ಇದ್ರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದೀನಿ. ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ, ಬಟ್ ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಹಳೆ ಮ್ಯಾಟರ್ ಹೊಸ ಕ್ಯಾಸೆಟ್, 5 ವರ್ಷಗಳ ಹಿಂದ್ಗಡೆ ಇದೇ ಮ್ಯಾಟರ್ ಅನ್ನ ತಿರುಚಿ 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 ಏನ್ ತೇಜೋವಧೆ ಮಾಡಿದ್ದಾರೆ. ಇನ್ 24 ಗಂಟೆಗಳ ಆ ತೇಜೋವಧೆ ಬಗ್ಗೆ ಅದೇ ಮಾಧ್ಯಮದಲ್ಲಿ ಬರ್ತದೆ. 15 ವರ್ಷಗಳ ಕಾಲ ಅಧಿಕಾರ ಇಲ್ಲದಿದ್ರು ಕೂಡ ಜೆಡಿಎಸ್ ಒಂದು ಏನು ಪಕ್ಷದ ಕಾರ್ಯಕರ್ತರು ಒಂದು ಸೈನಿಕರಂತೆ ಮುನ್ನುಗ್ಗಿ ಬಹುಶಃ ಯಾವ ತಾಲೂಕಲ್ಲೂ ನಾನು ಇಷ್ಟೊಂದು ಕಂಡಿರಲಿಲ್ಲ. ಒಂದು ಸರಿ ಏನೋ ಸೋದ್ರೆ ಎರಡನೇ ಸಲ ಇರುವುದಿಲ್ಲ. 15 ವರ್ಷಗಳ ಕಾಲ ಈ ತಾಲೂಕಲ್ಲಿ ಜೆಡಿಎಸ್ ಪಕ್ಷ ಸೋತರು ಕೂಡ ಇಷ್ಟು ಹುಮ್ಮಸ್ಸಿಂದ ಕಾಣ್ತಿರ್ತಕ್ಕಂಥ ಒಂದು ಈ ತಾಲೂಕು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ನನ್ ತುಂಬಾ ಖುಷಿ ಆಗ್ತೈತೆ. ಇವತ್ತು ಮಧ್ಯಾಹ್ನ ನಮ್ಮ ತಾಲೂಕಿನ ಎಲ್ಲ ರಿಟೈರ್ಡ್ ಆಫೀಸರ್ಗಳು ಏನು ಅವ್ರು ನನ್ನ ಕರೆ ಸನ್ಮಾನ ಮಾಡಿ ನಾವಿದ್ದೀನಿ ನಾವಿದ್ದೀವಿ ಒಳ್ಳೆ ಸಂದೇಶವನ್ನು ಕೊಟ್ಟು ನಿಮ್ಮಂತ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬೇಕು ಅಂತ ಒಂದು ಧೈರ್ಯವನ್ನು ತುಂಬಿ ಇಲ್ಲಿ ಕಲಿಸಿದ್ದಾರೆ. ಅದಾದ್ಮೇಲೆ ಹುಡುಗರೆಲ್ಲ ಸೇರಿ ಸೇರ್ಪಡೆ ಆಗಿ ನಿಮ್ಮ ಕೈ ಪಲ್ ಪಡ್ಸಕ್ ನಾವ್ ಇದೀವಿ ಅಂತ ಹೇಳಿದಿರಿ. ಖಂಡಿತವಾಗ್ಲೂ ಖುಷಿ ತರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ನಿನ್ನೆ ನಾನು ಕೂಡ ನೋಡ್ಪಟ್ಟೆ, ಹಳೆ ಮ್ಯಾಟ್ರ್ ಹೊಸ ಕ್ಯಾಸೆಟ್, 5 ವರ್ಷಗಳ ಹಿಂದ್ಗಡೆ ಇದೇ ಮ್ಯಾಟ್ರ್ ಅನ್ನ ತಿರುಚಿ 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 ಏನ್ ತೇಜೋವಧೆ ಮಾಡಿದ್ದಾರೆ. ಇನ್ 24 ಗಂಟೆಗಳ ಆ ತೇಜೋವಧೆ ಬಗ್ಗೆ ಅದೇ ಮಾಧ್ಯಮದಲ್ಲಿ ಬರ್ತದೆ. ಏನ್ ಸತ್ಯಾಂಶ ಅಂತ ಬರ್ತದೆ. ಓಹೋ, ಯಾರೋ ಅವನು ಕಾಮೆಂಟ್ಸ್ ಹಾಕಿದ್ರಪ್ಪ ನೋಡಿದೆ. ಯಾವ ಮಟ್ಟಕ್ಕೆ ಕಾಮೆಂಟ್ಸ್ ಅಂತಂದ್ರೆ ಅವ ಯಾವನು ಏನ್ ಸರ್ವಿಸ್ ಮಾಡೋ ಅಂತ ತಾಲೂಕು ಅರ್ಥ ಇಲ್ಲ. ಅಪ್ಪ ಏನ್ ಸರ್ವಿಸ್ ಮಾಡ ಅರ್ಥ ಆಗ್ತಾ ಇಲ್ಲ. ಒಂದು ವ್ಯಕ್ತಿ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ, ಬಟ್ ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ನಾವು ನೋಡ್ಕೊಂಡು ಬರ್ತಾನೆ ಇದೀವಿ. ಬಹುಶಃ ಮುಂದಿನ ದಿವಸಗಳಲ್ಲಿ ಏನಾದ್ರೂ ಈ ಸಮೃದ್ಧಿ ಮಂಜು ಒಬ್ಬ ಘಾತಕ ಮತ್ತು ಏನಾದ್ರೂ ವಂಚಕ ಮತ್ತು ಏನಾದ್ರೂ ನಿಮ್ಗೆ ಮಾತಬ್ಬಿದ ಪ್ರಶ್ನೆ ವಚನ ಆದ್ರೆ ಅವತ್ತು ನನ್ನ ಪ್ರಾಣ ಇರುವುದಿಲ್ಲ. ಇವತ್ತು ಏನ್ ನನ್ನ ತಂದೆ ತಾಯಿಗಳು ಇವತ್ತು ಮುಳುಬಾಗಿಲು ತಾಲೂಕನ್ನು ನಂಬಿ ನನ್ನ ಇಷ್ಟು ವರ್ಷ ಕಾಲ ಇಟ್ಕೊಂಡಿದ್ದೀರಿ, ಏನ್ ಸರ್ವಿಸ್ ನಾನು ಮಾಡಿದ್ದೀನಿ, ಎಲ್ಲಾದ್ರೂ ಒಂದು ಕಪ್ಪು ಚುಕ್ಕೆ ನನ್ನ ಮೇಲಿದ್ರೆ ಇವತ್ತೇ ನಮ್ಮ ಪ್ರಾಣ ತ್ಯಾಗ ಮಾಡಿ ಕಡಿದೀನಿ. ಬಟ್ ತೇಜೋವಧೆ ಮಾಡೋದು ತುಂಬಾ ಈಸಿ, ಬಟ್ ಸಾಬೀತು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಇದೇ 24 ಗಂಟೆ ನಿಮ್ಗೆ ಗೊತ್ತಾಗ್ತದೆ ಸತ್ಯಾಸತ್ಯತೆ ಏನು ಅಂತ. ಇದರಿಂದ ಯಾರವ್ರಿ ಏನ್ ಮಾಡ್ತವ್ರೆ ಅಂತ. ಇದು ನನ್ನ ಕ್ಯಾಸೆಟ್ ಈ ವಿಡಿಯೋಗಳು ಹೊಸದಲ್ಲ ನನಗೆ, ಇದೆಲ್ಲ ಹಳೇದೇ ಆಯ್ತಲ್ವಾ. ಸೊ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಾವು ಯೋಚನೆ ಮಾಡಿ ಮಾತಾಡ್ಬೇಕಾದ್ರು ಜಸ್ಟ್ ಇನ್ ಪ್ರೋವ್ ಅದು ವಿಡಿಯೋ ತುಂಬಾ ಬ್ಯಾಲೆನ್ಸ್ ಇದೆ, ಅವರೇ ಮಾಡ್ತಾರೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಯಾವುದೇ ರೀತಿ ಉತ್ತರ ಕೊಡಲ್ಲ. ಯಾಕಂದ್ರೆ ಅದೇ ಮಾಧ್ಯಮದವರೇ ಅದ ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾ ಇದಾರೆ. ಇದರಿಂದ ಯಾರು ಬಂದಿದ್ದಾರೆ, ಯಾರಿದ್ದಾರೆ ಅಂತ ಮಾಡ್ತಿದ್ದಾರೆ. ಮೋಸ್ಟ್ 24 ಗಂಟೆಲಿ ಅವರೇ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ ಅಂತ ಹೇಳ್ತಾ ಬಹುಶಃ ಮುಳುಬಾಗಲ ಜನತೆಗೆ ನಾನು ಏನಾದ್ರು ಮೋಸ ಮಾಡ್ಬೇಕಂತ ಬಂದ್ರೆ ಇಷ್ಟೊತ್ತಿಗೆ ನಾನು ಬಯಲಾಗ್ತಾ ಇದ್ದೆ. ಸೊ ದಯವಿಟ್ಟು ಇಂಥದಕ್ಕೆಲ್ಲ ಭಯ ಬಿಡ್ತಕ್ಕಂತ ವೇದಿಕೆನೂ ನಮ್ದಲ್ಲ, ಕಾರ್ಯಕರ್ತರು ನಮ್ಮವರಲ್ಲ. ಸೊ ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ನಮ್ಗೆ. ಸೊ ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮನ್ನ ಓಡಿಸ್ಕೊಂಡು ಹೋಗತಕ್ಕಂತ ಶಕ್ತಿ ಅಲ್ಲ ನಮ್ಗೆ ಕೊಡ್ಲಿ ಅಂತ ಹೇಳ್ತಾ, ದೇವ್ರು ನಮ್ಗೆ ಕೊಡ್ಲಿ ಅಂತ ಹೇಳ್ತಾ, ಇಡೀ ನಮ್ಮ ಪಕ್ಷ ಗೆಲುವಿನ ಒಂದು ಹಾದಿಯನ್ನ ಹೋಗ್ತಾ ಇದೀವಿ, ಗೆಲ್ಲೇಬೇಕಂತ ನಿರ್ಧಾರವನ್ನು ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ಭಗವಂತ ಇವತ್ತು ನಮ್ಮ ಕುರುಡುಮಲೆ ಗಣೇಶ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ನಮ್ಮ ದರ್ಗಾ ಅಲ್ಲಾ ಸಾಹಬ್ ಇರ್ಬೋದು, ಇವರೆಲ್ಲ ಆಶೀರ್ವಾದ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ. ಸೊ ಮುಂಬರುವ 60-65 ದಿವಸ ಎಲೆಕ್ಷನ್ ಬರ್ತಾ ಇದೆ, ಅವೆಲ್ಲ ಒಂದುಗೂಡಿ ಇದೇ ರೀತಿ ರಥವನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ವಂದಿಸ್ತಾ, ಮಾಧ್ಯಮಿತ್ರಿಗೆ ವಂದಿಸುತ್ತಾ. ಸೊ ನನ್ನ ಮಾತು ಮುಗಿಸ್ತೀನಿ, ಎಲ್ರಿಗೂ ಒಳ್ಳೇದಾಗ್ತದೆ.